ನಮಸ್ಕಾರ ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋದು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಆಲ್ಗೋಡು ಅಂತ ಒಂದು ಗ್ರಾಮ. ಆ ಗ್ರಾಮದಲ್ಲಿರುವ ಕೆರೆಯಲ್ಲಿ ಸೊಪ್ಪಿನ ಕೃಷಿ, ಅಲ್ಲಿರೋ ಗ್ರಾಮಸ್ಥರೆಲ್ಲ ಸೇರಿಕೊಂಡು ವರ್ಷದಲ್ಲಿ ಒಂದು 3 ತಿಂಗಳು ಮಾಡ್ತಾರೆ. ಬನ್ನಿ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ. ನಿಮ್ಮ ಹೆಸರು? ನಾಗರಾಜ. ವರ್ಷದಲ್ಲಿ ಎಷ್ಟು ತಿಂಗಳು ಬೆಳೀತೀರ? ವರ್ಷದಲ್ಲಿ 3 ತಿಂಗಳು ಅಷ್ಟೇ. 3 ತಿಂಗಳು ಆಗಲ್ಲ, 2 ತಿಂಗಳು ಮಾಡ್ಬೋದು. ಈಗ ಎಲ್ಲರೂ ಒಟ್ಟಿಗೆ ಸೊಪ್ಪು ಬೆಳೆದ್ರೆ ರೇಟ್ ಗಿಟ್ಟು ಬಿದ್ದೋಗಲ್ವಾ? ನಮ್ಮಲ್ಲಿ ಏನಿಲ್ಲ, ಹೊರಗಡೆ ಎಲ್ಲ ಬಂದ್ರೆ ಹೆಂಗಾಗತ್ತೆ? ನಾಲ್ಕು ಸೇರ್ಕೊತೀನಿ, ಒಂದು ಬಾವಿ ಕೇಳ್ತೀನಿ, 3 ಜನ 4 ಜನ ಒಯ್ಬೋದು ನೀರು. ಒಂದಂತ ನೋಡ, ಅಲ್ಲಿ ಇಲ್ಲಿ ಇರುತ್ತೆ. 4 ಜನ 5 ಜನ ಕಿತ್ ಸೇರ್ಕೊಂಡು ಒಂದೊಂದು ಬಾವಿ ಕಿತ್ಕೊಂಡು. ಈ ಇಷ್ಟು ಇದಕ್ಕೆ ಉಯ್ಯಕ್ಕೆ ಎಷ್ಟು ಸತಿ ಹೋಗ್ಬೇಕು ನೀವು? ಒಂದು ಸರಿ ಅಂತಂದ್ರೆ ಇಷ್ಟೇ ಅಂತೇನಿಲ್ಲ. ನೀರು ಇವಾಗ ಇದಕ್ಕೆ ಯಾವ ಇದ್ರೆ ಕಡಿಮೆ ತಗೋತದೆ. ಹಾಂ, ಆರು ಹೋಗ್ಬಿಟ್ಟಿದ್ರೆ ಜಾಸ್ತಿ ತಗತ್ತೆ ನೀರು. ದಿನಕ್ಕೆ ಒಂದು 200 ಬಿಂದಿಗೆ ಆದರೂ ಬೇಡವಾ? 200-300 ಬಿಂದಿಗೆ ಬೇಕು. 200-300 ಬಿಂದಿಗೆ ಉಯ್ಯಲೇಬೇಕು. ಮತ್ತು ಉಯ್ಯಕ್ಕೆಲ್ಲ ಇದು ಎಷ್ಟು ಮಡಕೆ ಯಾಕೆ ಉಪಯೋಗಿಸ್ತಾ ಇದ್ದೀರಾ? ಮಡಕೆ ಅಂತಂದರೆ ಬಿಂದಿಗೆ ಮೊದಲೆಲ್ಲ ಬಿಂದಿಗೆ ಕಡಿಮೆ ಇತ್ತಲ್ಲ, ಮಡಕೆನೇ ಜಾಸ್ತಿ ಉಪಯೋಗಿಸ್ತಿದ್ವು. ಅದು ಹಿಡ್ಕೊ ಬರೋಕೆ ನಮ್ಗೆ ಸ್ವಲ್ಪ ಅನುಕೂಲನಾ? ಅನುಕೂಲ ಅಂತಂದರೆ ಈ ಬಿಂದಿಗೆ ಆದ್ರೆ ಕೈಯೆಲ್ಲ ಪಡಿತದೆ. ಸರಿ, ರೌಂಡ್ ಇದು ಮಾಡಿರ್ತಾರಲ್ಲ, ಸ್ವಲ್ಪ ಇರ್ತಲ್ಲ ಕೈಯೆಲ್ಲ ಪಡಿತದೆ. ಇದು ಬೇರೆ ಯಾರು ಒಬ್ರಿಗೆ ಉಪಯೋಗಿಸಕ್ಕೆ ಬರಲ್ಲ, ಹೊಡೆದಕ್ಕೆ ಬಿಡ್ತಾರೆ. ನಮ್ಗೆ ಅಭ್ಯಾಸ ಇದೆ ಅಲ್ಲ ಅವಾಗಿಂದ. ಸರಿ, ಇದೇ ನಾವು ಉಪಯೋಗಿಸ್ತದೆ. ಸೊ ನಿಮ್ಮ ತ್ಯಾಗನ ಕಾಲದಿಂದಾನೆ ಮಾಡ್ಕೊಂಬರ್ತಾ ಇದ್ದೀರಾ? ವರ್ಷದಲ್ಲಿ ಮಿಕ್ಕಿದೆಲ್ಲ ಏನು ಮಾಡ್ತಾರೆ? 3 ತಿಂಗಳ ಸೊಪ್ಪು ಬೆಳೆದ್ರೆ ಮಿಕ್ಕಿದೆಲ್ಲ ಏನು ಬೆಳಿತಾರೆ? ಮಿಕ್ಕಿದ್ವಿ ಅಂತಂದ್ರೆ ಅದು ಅವಾಗಲೂ ಸೊಪ್ಪು ಬೆಳೆ ಸೊಪ್ಪು ಬೆಳಿತಾರೆ, ಇಲ್ಲದ್ರೆ ಕೆಲಸಕ್ಕೆ ಹೋಗ್ತಾರೆ. ಸರಿ, ಈಗಲೇ ಇದೆಲ್ಲ ತೋಟ ಜಮೀನಿದೆ ಅಲ್ಲ, ಅಲ್ಲಿ ಬೆಳೀತಾರೆ. ಎಲ್ಲ ತೋಟ ಮಾಡಿರೋ ಎಲ್ಲ ತೋಟ ಮಾಡಿರೋ ಸುಮಾರು ಜನ. ನಿಮಗೆ ಜಮೀನು ಇಲ್ವಾ? ನಮಗೂ ಜಮೀನುಗಳು ಕಡಿಮೆನೇ, ನಮ್ಮ ಈ ಸರೌಂಡಿಂಗ್ಲಿ ಜಮೀನುಗಳು ಕಡಿಮೆ. ಏನಾದ್ರೆ ಇದನ್ನೇ ನಂಬ್ಕೊಂಡು ಜನ ಸುಮಾರು ಜನ ಜೀವನ ಮಾಡ್ತಾರೆ. ಬೇಸಿಗೆಯಲ್ಲಿ ಇದೊಂದು ನಂಬ್ಕೊಂಡು ಸುಮಾರು ಜನ ಜೀವನ ಮಾಡ್ತಾರೆ. ಈಗ ಸುತ್ತ ನಾವು ತೋಟ ಮಾಡೀವಿ, ಎಲ್ಲ ತೋಟಗಳು ಅಲ್ಲಿಗೆ ಜಲ ಬರ್ತದೆ. ಹೌದು, ಅಲ್ಲೆಲ್ಲ ನಾವು ಇದೇ ರೀತಿ ನಮ್ಮ ತಾವು ಪಂಪ್ ಸೆಟ್ಗಳು ಜಾಸ್ತಿ ಇಲ್ಲ, ಪಂಪ್ ಸೆಟ್ಗಳು ಕಡಿಮೆ. ನಾವು ಆವಾಗಿಂದ ಈ ಬಾವಿಗಳು ಕಿತ್ಕೊಂಡೇ ಜಲ ಅಂತ ಮಾಡ್ಕೊಂಡು ಇದು ಮಾಡಿರೋದು. ಪಂಪ್ ಬಾವಿಲೆ ಒಯ್ಯೋದು, ಅವರೆಲ್ಲ ಪಂಪ್ ಸೆಟ್ ಹಾಕ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಈ ರೀತಿ ಬಾವಿ ಮಾಡ್ಕೋತಾರೆ. ನಮ್ಮ ತಾವು ಜಾಸ್ತಿ ಎಲ್ಲ ತೋಟನೇ, ಒಳ್ಳೆ ನೀರಾವರಿ ಆದಮೇಲೆ ಸ್ವಲ್ಪ ಕೆಲಸ ಗಿಲ್ಸ ಇದು ಮಾಡ್ತಾವ್ರೆ ಅಷ್ಟೇ. ಯಾವುದೇ ಸೊಪ್ಪು ಬೆಳೆದ್ರೂ ಒಂದು 2-3 ತಿಂಗಳಲ್ಲಿ ಕಿತ್ಬಿಡ್ಬೋದಲ್ಲ? ಯಾವ್ದು ಸೊಪ್ಪು? 1 ತಿಂಗಳು ಅಷ್ಟೇ ಇದು ಫಸ್ಟ್ಲು ಅಂದರೆ 2 ತಿಂಗಳು. ಇವಾಗ ಇನ್ನೊಂದು ಈ ತಿಂಗಳಲ್ಲಿ ನೀರು ಬಂದ್ಬಿಡ್ತದೆ. ಇವಾಗ ಇದಕ್ಕಿಟ್ಟರೆ ಇನ್ನೊಂದು 20-25 ದಿನ 30 ದಿನ ಬೇಕು. ಅಷ್ಟರಲ್ಲಿ ನೀರು ಬಂದರೆ ಏನಾದರೂ ಸಿಕ್ತು, ಇಲ್ಲಿ ಹೋದ್ರೆ ಲೇಟ್ ಆದರೆ ನೀರು ಈ ಬೇಳ ಈಗ ಹಾಕಕ್ಕೆ ಇದು ಮಾಡ್ತಾರೆ ಸಿಗುತ್ತೆ, ಇಲ್ಲಾಂದ್ರೆ ನೀರು ಬಂದರೆ ಮುಳಿಕೊಡ್ತಾರೆ. ಇಷ್ಟೊಂದು ಜನಗಳಲ್ಲಿ ನಿಮ್ಮದೇ ಜಾಗ ಇದು ಅಂತ ಹೆಂಗೆ ಗುರ್ತಾಕೊಂತೀರಾ? ಇಲ್ಲಿ ಕಟ್ ಹಾಕೊಂಡಿದ್ದೀವಿ ಅಲ್ಲ, ಅದು ನೀರು ಬಂದರೆ ನಾ ಕಟ್ಟಾಗಿರುತ್ತೆ. ಸರಿ, ಅದೇನಾಗಲ್ಲ. ಹಾಂ, ಈಗ ಇಲ್ಲಿ ಕೇಳಬೇಕಾದ್ರೆ 100 ಕಂತ ಕೇಳಬೇಕಂದ್ರೆ 20 ರೂಪಾಯಿ ಕೊಡಬೇಕು. ಹಾಂ, ಸುತ್ತಲಿ ತರಬೇಕು ಅಂದ್ರೆ ಕೆಜಿ 150 ರೂಪಾಯಿ. 100 ಕಂತ ಕೇಳಬೇಕು ಅಂದ್ರೆ ಮಿನಿಮಮ್ ಇವಾಗ 40 ರೂಪಾಯಿ ಖರ್ಚಾಯ್ತು. 1 ರೂಪಾಯಿ ರೈಟು ಅಂದ್ರೆ 100 ಕಂತ 100 ರೂಪಾಯಿ ಆಯಿತು. ನಮ್ಗೆ ಉಳಿಯೋದೇ 60 ರೂಪಾಯಿ. ಇಲ್ಲಿ ಈ ರೀತಿ ಆಗ್ಬಿಟ್ಟೈತಲ್ಲ, ಈ ರೀತಿ ಆದರೆ ಏನು ಸಿಗಲ್ಲ. ಏನೋ ಈ ಮಾರು ಬಂದರಲ್ಲಿ ಔಷಧಿ ಗಿಷ್ಟು ಹೊಡಿತೀರಾ? ಇಲ್ಲ, ನಾವು ಇಲ್ಲೇನು ಹೊಡೆಯಲ್ಲ, ಔಷಧಿ
ಹೋದಷ್ಟು ಹೋಗುತ್ತೆ, ಚೆನ್ನಾಗಿರೋದು ಮಾತ್ರ ಕೇಳ್ತೀವಿ. ನಮ್ಮಿಲ್ಲಿ ನಮ್ಮೂರಲ್ಲಿ ಮಾತ್ರ ನಾವು ಏನು ಔಷಧಿ ಗಿಂಸ್ತಿ ಬೇರೆ ರೀತಿ ಗೊಬ್ಬರ ಏನು ಬೆಳೆಸಲ್ಲ. ಬೆಳೆಸಿದ್ರೆ ಅದ್ರ ದುಡ್ಡು ಬರುತ್ತೆ ಅಲ್ವ ಅಂತ ಹೇಳೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಅದರಿಂದ ನಾವೇನು ಮಾಡ್ತೀವಿ, ಇದ್ದಷ್ಟಕ್ಕೆ ಮಾಡ್ಕೊಂಡು ವ್ಯವಹಾರ ಅಷ್ಟೇ. ಇವರೇ ಒಂದು ಏನಕ್ಕೆ ಇವರೇ ಏನಕ್ಕೆ ಅಂದರೆ ಬೆಳವಣಿಗೆ ಆಗಲಿ ಅನ್ನೋಕ್ಕೋಸ್ಕರ ಇವರೇ ಬಳಸ್ತೀವಿ ಅಷ್ಟೇ. ಹಾಂ, ಬೇರೆ ಯಾವುದೇ ರೀತಿ ಇದು ಮಾಡಲ್ಲ. ನೀರು ಬಂದು ಹೋಗಿದ ತಕ್ಷಣ ಶುರು ಮಾಡ್ತೀರಾ, ಯಾಕಂದ್ರೆ ಕಳೆಗಳು ಬಂದ್ಬಿಟ್ಟಿರುತ್ತಲ್ವಾ? ಇವ ನೀರು 6 ತಿಂಗಳು 7 ತಿಂಗಳು ಇರುತ್ತೆ. ಹಾಂ, ಪೂರ್ತಿ ಈ ಫೆಬ್ರವರಿ ಆದಮೇಲೆ ಡೌನ್ ಆಯ್ತಾ ಬರ್ತದೆ. ಈಗ ನೀರು ಅಲ್ಲಿ ಹೋಯ್ತಾ ಇರ್ತಲ್ಲ, ಮೇಲ್ಗಡೆ ಇರೋಂಥವ್ರು ಅಲ್ಲಿಂದ ಹಾಕೊಂಡ್ಬರ್ತಾ ಇರ್ತಾರೆ ಆ ರೀತಿ. ಈಗ ಬೇಗ ಈಗ ಇದು ಒಂದೇ ಫಸ್ಟ್ ಬೆಳೆದಿರೋದೇ ಸರಿ, ನೀರು ಲೇಟಾಗಿ ಖಾಲಿ ಆಯ್ತು ಸರಿ, ನೀರಿತ್ತು ಅದರಿಂದ ಬೆಳೆದಿಲ್ಲ. ಇನ್ನೊಂದ್ಸರಿ ಈಗ ಬೇಗ ಖಾಲಿ ಆಗೋಯ್ತ, ಅವಾಗ 2 ಫಸ್ಲು ಬೆಳಿತೀವಿ. ಸರಿ, ಈ ಸರಿ ಬರೀ ಒಂದೇ ಫಸ್ಲು, ಇನ್ನೊಂದು ಫಸ್ಲು ಆಗೋಕ್ಕಾಗಲ್ಲ, ನೀರು ಬಂದ್ಬಿಡುತ್ತೆ ಅಲ್ಲಿಗೆ ಅಲ್ಲಿ.